ಉತ್ತಮವಾದಂಥ ರಾಜಕೀಯ ತೀರ್ಮಾನವನ್ನು ತೆಗೆದುಕೊಳ್ಳಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆ ನಿಟ್ಟಿನಲ್ಲಿ ಸತತವಾಗಿ ಹೋರಾಡ್ತಾ ಇದೆ. ತಮ್ಮ ಮನೆ ಮಠಗಳನ್ನು ಬಿಟ್ಟು ಇವತ್ತು ನೂರಾರು ಜನ ರಾಜ್ಯದಲ್ಲಿ ಈ ತರಹದ ಒಂದು ಸಾಮಾಜಿಕ ರಾಜಕೀಯ ಕ್ರಾಂತಿಯನ್ನು ಮಾಡಬೇಕು ಅಂತೇಳಿ ತೊಡಗಿಸ್ಕೊಂಡಿದ್ದಾರೆ, ನಿಸ್ವಾರ್ಥವಾಗಿ ತೊಡಗಿಸ್ಕೊಂಡಿದ್ದಾರೆ. ದಯವಿಟ್ಟು ಅವರನ್ನು ಬೆಂಬಲಿಸಿ, ಸುಳ್ಳು ಹೇಳುವಂಥವ್ರನ್ನ ಕದಿಮರನ್ನು ಆಲ್ರೆಡಿ ದೇ ಆರ್ ಪ್ರೂವನ್ ಕ್ರಿಮಿನಲ್ಸ್. ಅವರು ಸಾಬೀತಾಗಿರುವಂಥ ದರೋಡೆಕೋರರು. ಇನ್ನೇನು ಅದಕ್ಕಿಂತ ಹೆಚ್ಚಿಗೆ ಬೇಕಾಗಿಲ್ಲ ನಮ್ಗೆ. ಇನ್ನೇನು ಇನ್ನು ಹೊಸ ಸಾಕ್ಷಿ ಏನು ಬೇಕಾಗಿದೆ? ಕೋರ್ಟಲ್ಲಿ ಸಾಬೀತಾಗದೇ ಇರಬಹುದು, ನಮ್ಮ ಅಂತರಾತ್ಮಕ್ಕಂತೂ ಸಾಬೀತಾಗಿದೆ. ಇವನು ಕಳ್ಳ ಕದೀಮ ಅಂತ ಅವನ ನುಡಿಯಿಂದ ಅವನ ಹಿಂದೆ ಇದ್ದಿದ್ದ ಮತ್ತೆ ಈಗಿನ ಪರಿಸ್ಥಿತಿಯನ್ನ ಅವಲೋಕಿಸಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡ್ತಲ್ಲ, ಇವ್ಗೆ ಎಲ್ಲಿಂದ ಬಂತು ಇಷ್ಟು ದುಡ್ಡು, ಇವನ್ ಕಳ್ಳ ಹಿಂಗಾದ ಅಂತ. ಹಾಗಾಗಿ ಇನ್ಯಾವ ಸಾಕ್ಷಿಗಳು ಬೇಕು? ತಲೆಮಾರುಗಳ ಭವಿಷ್ಯದ ಬಗ್ಗೆ ಕಾಳಜಿ ವಹಿಸಿ, ಸತ್ಯ ನ್ಯಾಯ ನೀತಿಯನ್ನ ಹಿಡಿಯಿರಿ, ಬಸವಣ್ಣನನ್ನ ಏನು ತತ್ವಗಳನ್ನ ಪಾಲಿಸಿ, ಕುವೆಂಪುರವರ ವಿಚಾರಗಳನ್ನ ಪರಿಪಾಲಿಸಿ, ಬುದ್ಧನನ್ನು ನೆನೆಸ್ಕೊಳ್ಳಿ, ಮಹಾತ್ಮ ಗಾಂಧಿ ಈ ದೇಶದಲ್ಲಿ ಎಷ್ಟೆಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನೆನೆಸ್ಕೊಳ್ಳಿ, ಈ ದೇಶದಲ್ಲಿ ಎಷ್ಟೆಲ್ಲ ಪುಣ್ಯಾತ್ಮರು ಈ ದೇಶವನ್ನು ಸರಿ ಮಾಡೋದಕ್ಕೆ ಪ್ರಯತ್ನಿಸಿದ್ದಾರೆ, ಸಾಮಾಜಿಕ ಸುಧಾರಣೆಗಳನ್ನು ತಂದಿದ್ದಾರೆ, ಅವ್ರನ್ನ ನೆನಪಿಸ್ಕೊಳ್ಳಿ. ಇವತ್ತಿರುವಂಥ ಯಾವನ ಕಳ್ಳತನ ಮಾಡಿ ಸುಳ್ಳುತನ ಮಾಡಿ ದುಡ್ಡು ಮಾಡಿರುವಂಥ ಅಯೋಗ್ಯ ಜೈಲಲ್ಲಿ ಇರಬೇಕಾಗಿರುವಂಥವ್ರನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ಬೇಡ್ರಪ್ಪ. ಅವರು ಎಷ್ಟೋ ಸಂದರ್ಭಗಳಲ್ಲಿ ನಿಮ್ಮ ಪಾದಧೂಳಿಗೂ ಸಮವಲ್ಲ. ಹಾಗಾಗಿ ದಯವಿಟ್ಟು ಸತ್ಯ ನ್ಯಾಯ ನೀತಿ ಧರ್ಮ ಇದನ್ನು ನೀವು ಗಟ್ಟಿಯಾಗಿ ಇಟ್ಕೊಳ್ಳಿ. ಅದೇ ನಿಮ್ಮನ್ನು ಕಾಪಾಡಬಲ್ಲದು, ನಿಮ್ಮ ಮಕ್ಕಳನ್ನು ಕಾಪಾಡಬಲ್ಲದು, ನಿಮ್ಮ ಮುಂದಿನ ತಲೆಮಾರುಗಳನ್ನು ಕಾಪಾಡಬಹುದು.